ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಆಜಾದಿ ಕಾ ಅಮೃತ್ ಮಹೋತ್ಸವದ ಅಂಗವಾಗಿ ಶಿವಮೊಗ್ಗ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ವತಿಯಿಂದ ಆಯನೂರಿನಿಂದ ಈಸೂರುವರೆಗೆ ಸೈಕಲ್ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಟಿಡಿ ಮೇಘರಾಜ್ ಈ ಜಾಥಾಕ್ಕೆ ಚಾಲನೆ ನೀಡಿದರು. ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರಾದ ಹರಿಕೃಷ್ಣ ಎಂಬಿ ಅಧ್ಯಕ್ಷತೆ ವಹಿಸಿದರು. ರಾಜ್ಯ ಯುವ ಮೋರ್ಚಾ ಉಪಾಧ್ಯಕ್ಷರಾದ ಪ್ರಕಾಶ್ ಶೃಂಗೇರಿ, ರಾಜ್ಯ ಯುವ ಮೋರ್ಚಾ ಕಾರ್ಯದರ್ಶಿ ಮಂಜುನಾಥ ಚಳ್ಳೆಕೆರೆ, ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷರಾದ ಎಸ್ ದತ್ತಾತ್ರಿ, ರಾಜ್ಯ ಆರ್ಯ ವೈಶ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಡಿಎಸ್ ಅರುಣ್, ಜಿಲ್ಲಾ ಉಪಾಧ್ಯಕ್ಷರಾದ ಪದ್ಮಿನಿ ರಾವ್ ಇನ್ನಿತರರು ಇದ್ದರು. ಕೇರಳದ ಕನ್ಯಾಕುಮಾರಿ ಹತ್ರದಿಂದ ಇಡೀ ದೇಶವನ್ನ ಸೈಕಲ್ ನಲ್ಲಿ ಪರ್ಯಟನೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಶುಭವನ್ನ ಕೋರಿ ಮೊದಲನೇದಾಗಿ ಆಜಾದಿ ಕಾ ಅಮೃತ ಮಹೋತ್ಸವ ಹೆಸರಿನಲ್ಲಿ ಸ್ವಾತಂತ್ರ್ಯೋತ್ಸವದ ದಿನದಿಂದ ಆರಂಭವಾದಂತಹ ಸೈಕಲ್ ಜಾಥಾಕ್ಕೆ ಅರ್ಥಪೂರ್ಣವಾದಂತಹ ಒಂದು ಸಮಾರೋಪವನ್ನು ಒದಗಿಸಬೇಕು ಅಂತ ಹೇಳಿ ಸ್ವತಂತ್ರ ಹೋರಾಟಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಈಸೂರಿನ ಸ್ಮಾರಕ ನಿರ್ಮಾಣದ ಸಂದರ್ಭದಲ್ಲಿ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಯುವ ನಾಯಕರನ್ನ ಜಾಥಾದಲ್ಲಿ ಭಾಗವಹಿಸಿ ಜಾಗೃತಿ ಮೂಡಿಸೋದರೊಂದಿಗೆ ಅರ್ಥಪೂರ್ಣ ಸಮಾರೋಪಕ್ಕೆ ಕಾಯಕಲ್ಪ ಮಾಡಿರ್ತಕ್ಕಂಥ ಹರಿಕೃಷ್ಣ ನೇತೃತ್ವದ ತಂಡಕ್ಕೆ ಜಿಲ್ಲಾ ಬಿಜೆಪಿಯ ವತಿಯಿಂದ ಹಾರ್ದಿಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ಒಳ್ಳೆ ವಿಚಾರಗಳನ್ನ ರಾಜ್ಯದ ಉಪಾಧ್ಯಕ್ಷರು ಮಾತನಾಡಿದ್ದಾರೆ. ಹೆಚ್ಚಿನ ದೀರ್ಘದ ಮಾತುಗಳಿಗೆ ತೆರಳದೇನೆ ಸ್ವಾತಂತ್ರ್ಯ ಸಿಕ್ಕಿದ್ದಲ್ಲ, ಸ್ವಾತಂತ್ರ್ಯ ಏನದು ಕೆಲವರಿಗೆ ಮಾತ್ರ ನಾವು ಜಾಗೃತಿ ಮೂಡಿಸ್ತಾ ಇದೀವಿ, ಕೆಲವರು ನಮ್ಮ ಲೋಕದಲ್ಲಿ ವಿವರಿಸ್ತಾ ಇದೀವಿ ಅಲ್ಲ, ಮುಂದಿನ ಹೋರಾಟಕ್ಕೆ ಸತ್ ಮಾಡ್ತಾ ಇದೀವಿ. ಸ್ವಾತಂತ್ರ್ಯ ಸಿಕ್ಕಿದ್ದಲ್ಲ, ಬದಲಾಗಿ ಪ್ರಶಾಂತ್ ಕುಕ್ಕೆ ಅವರು ತೀರ್ಥಹಳ್ಳಿ ಮುಂದೇನ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ, ಅವ್ರು ಈ ವಿಚಾರದಲ್ಲೇ ಇಲ್ಲ. ಸ್ವಾತಂತ್ರ್ಯ ಸಿಕ್ಕಿದ್ದಲ್ಲ, ಯುವಕರ ವಾಯ್ಸ್ ಬರ್ತಾ ಇಲ್ಲ, 80ರ ದಾಟದ ವಾಯ್ಸ್ ಬರ್ತಾ ಇದೆ. ಆಯನೂರಲ್ಲಿ ವಿಜಯ ಕೀರ್ತಿ ಬರ್ಬೇಕು, ಗೌರವ ಬರ್ಬೇಕು, ನಮ್ಮ ಸ್ಪಿರಿಟ್ ಸ್ಫೂರ್ತಿ ಹೊಸ ದಿಕ್ಕು ತೋರಿಸ್ಬೇಕು. ಸ್ವಾತಂತ್ರ್ಯ ಸಿಕ್ಕಿದ್ದಲ್ಲ, ಸ್ವಾತಂತ್ರ್ಯ ಸಿಕ್ಕಿದ್ದಲ್ಲ, ಆ ಸ್ವಾತಂತ್ರ್ಯ ಪಡೀಲಿಕ್ಕೆ ನಮ್ಮ ಹಿರಿಯರ ಸಮರ್ಪಣೆ ಎಂಥದ್ದು, ಯಾರ ತ್ಯಾಗ ಇದೆ, ಯಾರ ಬಲಿದಾನ ಇದೆ ಅನ್ನೋದನ್ನ ಸಮಾಜದಲ್ಲಿ ಆಗಾಗ ಜಾಗೃತಿ ಮೂಡಿಸಬೇಕು ಅನ್ನೋ ಹಿನ್ನೆಲೆ ಒಳಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಗಾಂಧಿ ಸಂಕಲ್ಪ ಪಾದಯಾತ್ರೆಯನ್ನ ಮಾಡಿಸಿದ್ರು. ಇವತ್ತು ಯುವ ಸಂಕಲ್ಪ ಯಾತ್ರೆಯನ್ನ ಮಾಡಿಸೋದ್ರ ಮುಖಾಂತರ ಮುಂದಿನ ದಿನಗಳು ಯುವಕರ ಕೈಯಲ್ಲಿದೆ. ಇವತ್ತು ಜಗತ್ತು ಬದಲಾಗ್ತಾ ಇರಬೇಕಿದ್ರೆ, ದೇಶ ಬದಲಾಗಬೇಕು ಅಂದ್ರೆ ದೇಶದಲ್ಲಿ ಯುವಕರು ಮುನ್ನೆಲೆಗೆ ಬರಬೇಕು.